ಚಿಕ್ಕಬಳ್ಳಾಪುರ ಬಿಜೆಪಿ ಒಬಿಸಿ ಮೋರ್ಚಾದ ಕಾರ್ಯದರ್ಶಿ ಹಾಗೂ ಎಸ್ಆರ್ಎಸ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜ್ ಅವರ ಹುಟ್ಟು ಹಬ್ಬದ ಹಿನ್ನೆಲೆ ಅವರ ಅಭಿಮಾನಿಗಳು ಸುಲ್ತಾನಪೇಟೆ ಬಳಿ ಇರುವ ಶ್ರೀ ಸಾಯಿ ದ್ವಾರಕಾಮಯಿ ವೃದ್ಧಾಶ್ರಮಕ್ಕೆ ತೆರಳಿ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಕೊರೋನಾ ಹಿನ್ನೆಲೆ ಹುಟ್ಟು ಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸಿದರು. ಎಸ್ಆರ್ಎಸ್ ದೇವರಾಜ್ ಅವರು ಮಾತನಾಡಿ, ಹುಟ್ಟು ಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ಅವರು, ಕೊರೋನಾ ಹಿನ್ನೆಲೆ ನನ್ನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ. ಅನೇಕ ಮಂದಿ ಕೋವಿಡ್ ಸೋಂಕಿನಿಂದ ನರಳುತ್ತಿರುವುದು ನೋಡಿದರೆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದರೂ ನನ್ನ ಸ್ನೇಹಿತರು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಹುಟ್ಟು ಹಬ್ಬದ ಶುಭ ಕೋರಿದ್ದಾರೆ. ನಮ್ಮ ಭಾಗದಲ್ಲಿ ಕೋವಿಡ್ ಬಂದಿರುವಂತಹ ಕುಟುಂಬಗಳಿಗೆ ಅಕ್ಕಿ ಹಾಗೂ ಮಾಸ್ಕ್ಗಳನ್ನು ವಿತರಿಸುವ ಕಾರ್ಯಕ್ರಮ ಕೈಗೊಂಡಿದ್ದು, ಇನ್ನೆರಡು ದಿನಗಳಲ್ಲಿ ಅಕ್ಕಿ ಹಾಗೂ ಮಾಸ್ಕ್ ವಿತರಿಸಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ ಹಾಗೂ ನನ್ನ ಬಂಧು ಮಿತ್ರರಿಗೆ ಏನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ನಾನು ಹುಟ್ಟಿದ ಹಬ್ಬ ಆಗಿ ಆಚರಣೆ ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಯಾಕಂದರೆ ಪ್ರತಿದಿನ ನರಕ ನೋಡ್ತಿದ್ದಾರೆ ಜನ. ಅವ್ರನ್ನ ನನ್ನ ಕೈಯಲ್ಲಾಗಿದ್ದು ಏನಾದರೂ ಸಹಾಯ ಮಾಡಬೇಕು ಅಂತ ನಾನು ಪದೇ ಪದೇ ವಿಚಾರನ ಹೇಳ್ತಾನೆ ಇದ್ದೀನಿ. ಆದರೆ ನನ್ನ ಒಂದು ಆತ್ಮ ಸ್ನೇಹಿತರು ಹಾಗೂ ನನ್ನ ಒಂದು ಫಾಲೋಯರ್ಸ್ ಆಗಿರ್ಬೋದು, ಅವರು ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅಂದಾಗ ಹಾಗೆ ನಮ್ಮ ಭಾಗದಲ್ಲಿ ನಾಳೆ ಆಗಲಿ ನಾಳಿದ್ದಾಗಲಿ ಅವ್ರಿಗೆ ಯಾರಿಗೆ ಕೋವಿಡ್ ಬಂದಿರತಕ್ಕಂಥ ಪೇಷಂಟ್ಸ್ಗಳಿಗೆ ಅವರಿಗೆ ಅಕ್ಕಿ ಮಾಸ್ಕನ್ನು ವಿತರಣೆ ಮಾಡೋದಕ್ಕೆ ನಾನು ಅವರಿಗೆ ಒಂದು ಸಂದೇಶನ ಕೊಟ್ಟಿದ್ದೀನಿ, ಅವರಿಗೆ ಸಹಕಾರ ಕೂಡ ಕೊಟ್ಟಿದ್ದೀನಿ. ಅವರು ನಾಳಿದ್ದು ಬರ್ತಾಯಿದೆ, ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಇವತ್ತಿನ ದಿನ ಏನಾದರೂ ಒಂದು ಚಿಕ್ಕದಾಗಿ ನಮ್ಮ ಕಡೆಯಿಂದ ಒಂದು ಕೊಡುಗೆ ಇರಬೇಕು ಅಂದಾಗ ನನ್ನ ಸ್ನೇಹಿತರು ಕೇಳಿಲ್ಲ. ಆದರೂ ಕೂಡ ಅನಾಥಾಶ್ರಮದಲ್ಲಿ ಅದು ಅವರಿಗೆ, ಯಾಕಂದರೆ ಪ್ರಪಂಚ ಏನೂ ಗೊತ್ತಿರಲ್ಲ. ಈಗ ಅವರು ಚಿಕ್ಕ ಮಕ್ಕಳು ಥರ ಒಂದು ವೃದ್ಧಾಶ್ರಮದಲ್ಲಿ ಅವರು ಒಂದು ಜ್ಞಾನ ಕೂಡ ಇರೋದಿಲ್ಲ. ಅಂಥವ್ರಿಗೆ ಒಂದು ಏನಾದರೂ ಒಂದು ಸಹಕಾರ ನೀಡಬೇಕು ಅಂದಾಗ ಹಣ್ಣು ಹಂಪ್ಲ ಈ ಸಮಯದಲ್ಲಿ ಬೇರೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಣ್ಣು ಹಂಪ್ಲಗಳನ್ನು ಕೊಟ್ಟು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಹಕಾರ ಕೂಡ ಅವರಿಗೆ ಎಂದು ಇದೆ, ಸದಾ ಇದ್ದೇ ಇರ್ತಿದೆ. ಈ ವೇಳೆ ಎಸ್ಆರ್ಎಸ್ ದೇವರಾಜ್ ಅವರ ಅಭಿಮಾನಿ ಮಧು ಮಾತನಾಡಿ, ಎಸ್ಆರ್ಎಸ್ ದೇವರಾಜ್ ಅವರ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದು, ಕೊರೋನಾ ಹಿನ್ನೆಲೆ ಸಾಯಿ ದ್ವಾರಕಾಮಯಿ ಆಶ್ರಮದಲ್ಲಿ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಸರಳವಾಗಿ ಅವರ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವುದಾಗಿ ತಿಳಿಸಿದರು. ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲೆಂದು ಹಾರೈಸಿದರು. ಅಧ್ಯಕ್ಷರು, ಬಿಜೆಪಿ ಜಿಲ್ಲಾ ಒಬಿಸಿ ಕಾರ್ಯದರ್ಶಿಗಳಾದ ಶ್ರೀ ಎಸ್ಆರ್ಎಸ್ ದೇವರಾಜ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಂದು ನಾವು ಸಾಯಿ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಒಂದು ಬ್ರೆಡ್ಡನ್ನು ಹಂಚಿಕೆ ಮಾಡಿದ್ದೇವೆ. ಅವರು ಸತತ 10-15 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಯಾವುದೇ ಅಧಿಕಾರದಿಲ್ಲದಿದ್ದರೂ ಸಹ ಕಷ್ಟ ಎಂದು ಬಂದವರಿಗೆ ತಮ್ಮ ದುಡಿಮೆಯ ಅರ್ಧ ಪಾಲನ್ನು ಮೀಸಲಿಟ್ಟು ಸಮಾಜಕ್ಕಾಗಿ ಮೀಸಲಿಟ್ಟು ಸಮಾಜಕ್ಕಾಗಿ ಜಾಸ್ತಿ ಸೇವೆಯನ್ನು ಮಾಡಿರ್ತಾರೆ. ದೇವರು ಅವರಿಗೆ ಇನ್ನಷ್ಟು ಅಧಿಕಾರ ಕೊಟ್ಟು ರಾಜಕೀಯವಾಗಿ ಮತ್ತಷ್ಟು ಬಡವರ ಸೇವೆಗೆ ನೀಡಲೆಂದು ನಾವು ಆಚರಣೆ ಮಾಡಬೇಕಂತ ಕೇಳಿದಾಗ ಅವರು ಸ್ವಲ್ಪ ಬೇರೆ ಊರಲ್ಲಿದ್ದಾರೆ, ಕೇಕ್ ಈ ಸಲ ಏನು ಕಟ್ ಮಾಡೋದು ಏನು ಬೇಡ, ಅದ್ರ ಬದಲು ಬೇರೆಯವ್ರಿಗೆ ಏನಾದರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಅದರಿಂದ ನಾವು ಈ ಸಲ ಏನು ಕೇಕ್ ಅದು ಇದು ಥರ ಕಟ್ ಮಾಡಿದಿರ, ನಾವು ಈ ಟೈಮಲ್ಲಿ ಸಹಾಯ ಆಗಲಿ ಅಂತ ಅಣ್ಣಂಬಲ್ ಅನ್ನಿಸ್ತಾ ಇದ್ದೀರಿ.